ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕರ್ನಾಟಕ ಬಂದ್ಗೆ ಬೆಂಬಲ ನೀಡಲು ಒತ್ತಾಯಿಸಿ ಸತ್ಯಾಗ್ರಹ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂದೆ ಧರಣಿ. ಭಾರತದಲ್ಲಿ ಏರುತ್ತಲೇ ಸಾಗಿರುವ ಒಮಿಕ್ರಾನ್ ಕೇಸ್ಗಳು 415 ಕ್ಕೆ ಒಮಿಕ್ರಾನ್ ಸೋಂಕಿತರ ಸಂಖ್ಯೆ ಏರಿಕೆ. ಮಹಾರಾಷ್ಟ್ರದಲ್ಲಿ ಶತಕ ಬಾರಿಸಿದ ಹೊಸ ರೂಪಾಂತರಿ. ದೇಶಾದ್ಯಂತ ದಿನದಿಂದ ದಿನಕ್ಕೆ ಒಮಿಕ್ರಾನ್ ಭೀತಿ ಹೆಚ್ಚಳ. ಕಟ್ಟುನಿಟ್ಟಿನ ಕ್ರಮಗಳ ಮೊರೆ ಹೋದ ಹಲವು ರಾಜ್ಯಗಳು. ನೈಟ್ ಕರ್ಫ್ಯೂ ಜಾರಿ. ಹೊಸ ವರ್ಷ ಕ್ರಿಸ್ಮಸ್ ಆಚರಣೆಗೂ ಬ್ರೇಕ್. ಸರ್ಕಾರದ ಟಾಪ್ ರೂಲ್ಸ್ಗಳಿಗೆ ಕಂಗಾಲಾದ ಬಾರ್ ಮಾಲೀಕರು. ಡಿಜೆ, ರ್ಯಾಪರ್, ಸಿಂಗರ್ಸ್, ಮ್ಯೂಸಿಕಲ್ ಬ್ಯಾಂಡ್ ಬುಕಿಂಗ್ ಮಾಡಿದ್ದವರಿಗೆ ಸಂಕಷ್ಟ. ರಿಲ್ಯಾಕ್ಸೇಷನ್ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡೋಕೆ ತಯಾರಿ. ಕೊಡಗಿನಲ್ಲಿ ಸರ್ಕಾರಿ ಶಾಲೆಯ 6 ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್. 8ರಿಂದ 10ನೇ ತರಗತಿಯ ಸ್ಟೂಡೆಂಟ್ಸ್ಗೆ ಸೋಂಕು. ಶಾಲೆಯ ಉಳಿದ ವಿದ್ಯಾರ್ಥಿಗಳಿಗೂ ಇಂದು ಟೆಸ್ಟಿಂಗ್.